ಬೆಂಗಳೂರು ಮಹಾನಗರದ ಬಹುತೇಕರು ಫ್ಯಾಷನ್ ಪ್ರಿಯರು. ಎಲ್ಲಿ ಏನೇ ಮೇಳ ಅಥವಾ ಸಂತೆ ನಡೆದರೂ ಅಲ್ಲಿ ತಪ್ಪದೇ ಹಾಜರಾಗ್ತಾರೆ. ಇನ್ನು ಹಬ್ಬ ಹರಿದಿನಗಳು ಬಂದರೆ ಕೇಳಬೇಕಾ, ಶಾಪಿಂಗ್ ಮಾಡೋದರಲ್ಲಿ ನಮ್ಮ ನಾರಿಮಣಿಯರು ಫಸ್ಟ್ ಇರ್ತಾರೆ. ಈ ಶಾಪಿಂಗ್ ಪ್ರಿಯರಿಗೆ ವೇದಿಕೆ ನಿರ್ಮಿಸಿಕೊಟ್ಟಿದ್ದು ಗೋಕೂಪ್ನಿಂದ ಗೋ ಸ್ವದೇಶಿ ಕೈಮಗ್ಗ ಮೇಳ. ಹೀಗೆ ನಾ ಮುಂದು ತಾ ಮುಂದು ಅಂತ ಶಾಪಿಂಗ್ ಮಾಡ್ತಿರೋ ನಾರಿಮಣಿಯರ ಸಂಭ್ರಮಕ್ಕೆ ಸಾಕ್ಷಿಯಾಗಿದ್ದು ಗೋ ಸ್ವದೇಶಿ ಕೈಮಗ್ಗ ಮೇಳ. ಜಾತ್ರೆ ಸಂತೆ ಅಂದ್ರೆ ನಮ್ಮ ಮಹಿಳಾ ಪಟಿಗಳು ಯಾವಾಗಲೂ ಮುಂದು. ಶಾಪಿಂಗ್ ಮಾಡೋದು ಅಂದ್ರೆ ನಮ್ಮ ಬೆಂಗಳೂರಿನ ಬಹುತೇಕ ವನಿತೆಯರಿಗೆ ಇಷ್ಟ. ಇವರಿಗಾಗಿ ಈ ಕೈಮಗ್ಗ ಮೇಳವನ್ನ ಆಯೋಜಿಸಲಾಗಿದೆ. ಬೇರೆ ಬೇರೆ ರಾಜ್ಯದ ಮಾರಾಟಗಾರರು ಆಗಮಿಸಿದ್ದಾರೆ. 30ಕ್ಕೂ ಹೆಚ್ಚು ಮಳಿಗೆಯನ್ನ ನಿರ್ಮಿಸಲಾಗಿದೆ. gocoop.com ಅಂತ ಕಂಪನಿ ನಮ್ಮದು. ನಾವು ಆರ್ಗನೈಸ್ ಮಾಡಿದ್ದೀವಿ ಈ ಹ್ಯಾಂಡ್ಲೂಮ್ ಮೇಳ. ಇದು ಇವತ್ತಿಂದ 17th August ಇಂದ 21st August ವರೆಗೂ ನಡೆಯುತ್ತೆ. ಇದು ಆ್ಯಕ್ಚುಲಿ ನಾವು ಎರಡನೇ ಸರಿ ಆರ್ಗನೈಸ್ ಮಾಡಿರೋದು. ಮಾರ್ಚಲ್ಲಿ ಫಸ್ಟ್ ಟೈಮ್ ಮಾಡಿದ್ವಿ. ಇವತ್ತು ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ಸೊ ಇನ್ನೂ ಬರೋ ದಿನಗಳಲ್ಲಿ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀವಿ. ವಿಶೇಷವಾಗಿ ಮಹಿಳೆಯರಿಗಾಗಿ ಅಂದ ಚಂದದ ಸೀರೆಗಳು, ಸೀರೆಗೆ ತಕ್ಕಂತಹ ಮ್ಯಾಚಿಂಗ್ ಓಲೆಗಳು, ಬಳೆ, ಸರ್ಗಳ ಶಾಪಿಂಗ್ ಭರ್ಜರಿಯಾಗಿತ್ತು. ಇನ್ನು ಇಚ್ಛೆಯ ಎಲ್ಲವೂ ಒಂದೇ ಸೂರಿನಲ್ಲಿ ಸಿಕ್ಕ ಖುಷಿ ನಾರಿಯರ ಮುಖದಲ್ಲಿ ಕಾಣ್ತಿತ್ತು. ಬೆಂಗಳೂರಿಗರ ಶಾಪಿಂಗ್ ಉತ್ಸಾಹದಿಂದಾಗಿ ಮಳಿಗೆದಾರರು ಖುಷಿಯಾಗಿದ್ದರು. ತರಹೇವಾರಿ ಉತ್ಪನ್ನಗಳ ಶಾಪಿಂಗ್ನಲ್ಲಿ ಗೃಹಿಣಿಯರು ಮಗ್ನರಾಗಿದ್ದ ದೃಶ್ಯಗಳು ಇಲ್ಲಿ ಸಾಮಾನ್ಯವಾಗಿತ್ತು. ನಮ್ಮಂಥ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರಿಗೆ ಇಂಥ ಮೇಳಗಳು ಎಲ್ಲಿ ನಡೆದರೂ ಒಂದ್ಸತಿ ಹೋಗಿ ನೋಡೋಣ ಅನ್ನೋ ಒಂದು ಕುತೂಹಲ ಆಸೆ ಬಂದೇ ಬರುತ್ತೆ. ಇಲ್ಲಿ ನಮ್ಮ ನಮ್ಮ ಅವರವರಿಗೆ ಬೇಕಾದ ರೇಂಜಲ್ಲಿ ಯಾವ ಮಾಲಲ್ಲಾದರೂ ಹೋಗಿ ಸೆಲೆಕ್ಟ್ ಮಾಡ್ಕೊಳ್ಳೋಕೆ ಅನುಕೂಲ ಇದೆ. ಅದರ ಇಲ್ಲಿ ರೇಷ್ಮೆ ಸೀರೆಗಳಾಗಲಿ, ಕಾಟನ್ ಸಿಲ್ಕ್ಗಳಾಗಲಿ, ಮೊಳಕಾಲ್ಮುರು ಸೀರೆ, ದೇಸಿ ಇದು ಸಂಬಂಧಪಟ್ಟಿದ್ದು, ಚೂಡಿದಾರಿಂದ ಸೀರೆಗಳವರೆಗೂ ರೇಂಜ್ಗಳೆಲ್ಲ 600ರಿಂದ ಹಿಡಿದು 7,000ವರೆಗೂ ಎಲ್ಲ ವೆರೈಟಿ ಸೀರೆಗಳು ಇದೆ. ಈಗ ಹಬ್ಬ ಹತ್ತಿರ ಬಂತಲ್ಲ, ಎಂಥದ್ದವರೆಗೂ ಯಾವುದೋ ಒಂದು ಸೀರೆ ಸೆಲೆಕ್ಟ್ ಮಾಡ್ಕೊಳ್ಳೋಣ, ಯಾವುದಾದ್ರೂ ಒಂದು ಬಟ್ಟೆ ಸೆಲೆಕ್ಟ್ ಮಾಡ್ಕೊಂಡು ಹೋಗೋಣ ಅಂತ ಬಂದವರು ಏನೋ ಒಂದನ್ನು ಸೆಲೆಕ್ಟ್ ಮಾಡಿಕೊಂಡು ಕೈಯಲ್ಲಿ ಹಿಡ್ಕೊಂಡು ಹೋಗ್ತಾ ಇರ್ತಾರೆ. ಇಂದಿನಿಂದ ಆರಂಭವಾಗಿರೋ ಗೋಕೂಪ್ನಿಂದ ಗೋ ಸ್ವದೇಶಿ ಕೈಮಗ್ಗ ಮೇಳ 21ರವರೆಗೂ ಇರಲಿದೆ. ಬೆಳಗ್ಗೆ 9ರಿಂದ ಸಂಜೆ 7ರವರೆಗೂ ಪ್ರದರ್ಶನವಿರಲಿದೆ. ನಿಮಗೂ ಇವನ್ನೆಲ್ಲ ನೋಡಿ ಶಾಪಿಂಗ್ ಮಾಡಬೇಕು ಅಂತ ಅನಿಸ್ತಿದ್ರೆ ತಡ ಮಾಡದೆ ಗೋ ಸ್ವದೇಶಿ ಕೈಮಗ್ಗ ಮೇಳಕ್ಕೆ ಬನ್ನಿ. ಛಾಯಾಗ್ರಾಹಕ ನಾಗೇಂದ್ರ ಜೊತೆ ದೀಪಾಯ, ಸುದ್ದಿ ಟಿವಿ, ಬೆಂಗಳೂರು.